ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಪ್ರದ ಅವರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಈ ಒಂದು ರೆಸಿಪಿನ ಶುರು ಮಾಡೋಣ, ಬನ್ನಿ. ಮೊದಲಿಗೆ ಪಲ್ಯಕ್ಕೆ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರಿಗೆ 1/4 ಕಪ್ ಅಷ್ಟು ತೆಂಗಿನಕಾಯಿ ಪುಡಿ ಮತ್ತು 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು 1 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ನೀರೇನು ಹಾಕೋದು ಬೇಡ. ನೀವು ವೆಟ್ ಮಸಾಲ ಮಾಡ್ಕೋಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಗ್ರೇವಿ ಟೈಪ್ ಮಾಡೋ ಹಾಗಿದ್ರೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ. ಈಗ ಇನ್ನೊಂದು ಸರಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನಾನು ಪಲ್ಯ ಮಾಡ್ತಾ ಇರೋದ್ರಿಂದ ಫೈನ್ ಪೇಸ್ಟ್ ಏನು ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈಗ ಮಸಾಲ ರೆಡಿ ಮಾಡ್ಕೊಂಡಾಗಿದೆ. ಫ್ರೆಂಡ್ಸ್, ನಾನಿಲ್ಲಿ 1 ಬೌಲಷ್ಟು ಚಪ್ಪರದವರೆನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಶುರು ಮಾಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ 2-3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಮತ್ತು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಚಪ್ರದ ಅವರೆಕಾಯಿನ ಈ ಒಗ್ಗರಣೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚಪ್ರದ ಅವರೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. 2-3 ಮಿನಿಟ್ಸ್ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಫ್ರೈ ಮಾಡೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೇಗ ಮಾಡಬೇಕಂದ್ರೆ ಕುಕ್ಕರಲ್ಲಿ 1 ವಿಸಿಲ್ ಬರೋವರೆಗೂ ಬೇಯಿಸ್ಕೋಬೋದು, ಇಲ್ಲಾಂದರೆ ಪಾತ್ರೆಯಲ್ಲಿ ಸಪ್ರೇಟ್ ಹಾಗೆ ಕೂಡ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಬೋದು. ಆಗ ಬೇಗ ಆಗುತ್ತೆ. ಈ ರೀತಿ ಮಾಡಿದರೆ ಟೇಸ್ಟೇ ಬೇರೆ ಥರ ಬರುತ್ತೆ. ಈಗ ನೋಡಿ, ಅವರೆಕಾಯಿ ಸ್ವಲ್ಪ ಸಾಫ್ಟಾಗಿದೆ. ಫ್ರೆಂಡ್ಸ್, ಕಲರ್ ನೋಡಿ ಚೇಂಜ್ ಆಗಿದೆ. ಈ ರೀತಿ ಇರುವಾಗ 1/4 ಭಾಗ ಸಾಫ್ಟಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಪುಡಿ ಫಸ್ಟೇ ಹಾಕಬಾರ್ದು, 1/4 ಭಾಗ ಬೆಂದಿದೆ ಅಂತ ಗೊತ್ತಾದಮೇಲೆ ಹಾಕಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಮಸಾಲ ಮತ್ತು ಉಪ್ಪು ಹಾಕಿದ ಮೇಲೆ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ತುಂಬ ರುಚಿಯಾದ ಚಪ್ರದ ಅವರೆಕಾಯಿ ಪಲ್ಯ ಸರ್ವ್ ಮಾಡಲು ರೆಡಿಯಾಗಿದೆ. ಈ ಒಂದು ಪಲ್ಯ ಚಪಾತಿ, ರೋಟಿ, ರೈಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.